ಇದೇ ಜುಲೈ 26ರಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ಮೈಸೂರು ಜಿಲ್ಲಾ ಘಟಕ ಹಾಗೂ ರೋಟರಿ ಹೆರಿಟೇಜ್ ಆಫ್ ಮೈಸೂರು ಇವರ ಸಹಯೋಗದೊಂದಿಗೆ ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ಯುವ ಪೀಳಿಗೆಗೆ ದೇಶಪ್ರೇಮದ ಅರಿವು ಮೂಡಿಸುವ ಸಲುವಾಗಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಆಯೋಜಕರು, ರ್ಯಾಲಿಗೆ ಎಲ್ಲಾ ಸಾರ್ವಜನಿಕರು ಮುಕ್ತ ಅವಕಾಶ ಕಲ್ಪಿಸಲಾಗಿದ್ದು, ಈ ರ್ಯಾಲಿಯು ಮೆಟ್ರೋಪೋಲ್ ಸರ್ಕಲ್ನಲ್ಲಿರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ರವರ ಪ್ರತಿಮೆಯ ಮುಂಭಾಗದಿಂದ ಹೊರಡುತ್ತದೆ. ಬಳಿಕ ಹಲವು ರಸ್ತೆಗಳಲ್ಲಿ ಚಲಿಸಿ ಕುವೆಂಪು ನಗರದಲ್ಲಿರುವ ಚಿಕ್ಕಮನಿಕೇತನ ಕಲ್ಯಾಣ ಮಂಟಪ ಬಳಿ ಕೊನೆಯಾಗುವುದು. ಕಲ್ಯಾಣ ಮಂಟಪದಲ್ಲಿ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ 5 ಜನ ಸೈನಿಕರು ಮತ್ತು 20 ಜನ ವೀರ ನಾಯಕರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿದರು. ಜಾವ ಎಲ್ಲಿ ಶೋರೂಮ್ ಮಾಲೀಕರಾದ ಮನೋಹರ್ಲಾಲ್ ಜೈನ್ ಅವರು ಇವತ್ತು ಇಲ್ಲಿದ್ದಾರೆ ಹಾಗೂ ನನ್ನ ಹೆಸರು ಹ್ಯಾರತ್ ಅಂತ, ನಾನು ಶ್ರೀ ಜೈನ್ ಮೊಬೈಲ್ಸ್ ಜಾವ ಎಲ್ಲಿ ಶೋರೂಮ್ ಅಲ್ಲಿ ಜಿ ಎಂ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ದು ಬಂದು 3 ಶಾಖೆಗಳಿದೆ, ಒಂದು ಮೈಸೂರು, ಒಂದು ಕುಶಾಲನಗರ, ಇನ್ನೊಂದು ಮಂಡ್ಯ ಹಾಗೂ ಹಲವೆಡೆ ನಾವು ಅದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಮಾಡ್ಕೊಂಡು, ಇದು ನಮ್ಮದು ಆಟೋಮೊಬೈಲ್ ಸೆಕ್ಟರ್ ಬಟ್ ಇದು ಮೇನ್ ಉದ್ದೇಶ ಏನು ಅಂದರೆ ನಮ್ಮದು ಒಂದು ಕಲ್ಚರ್ ಬಂದು ರೈಲ್ ಕಲ್ಚರ್. ಸೊ ನಮ್ಮದು ಒಂದು ಬೈಕನ್ನು ಯಾರು ತಗೊಂಡಿದ್ದಾರೆ ಅವ್ರಿಗೆ ಆ ಪ್ಯಾಷನೇಟ್ ಇದೆ. ಪ್ಯಾಷನೇಟ್ ಅಂದರೆ ಇನ್ ದ ಸೆನ್ಸ್ ನಾವು ಒಂದು ಬೈಕ್ನ ಇವಾಗ ಡೈಲಿ ಕಮ್ಯುನಿಟಿ ತಗೊಳ್ತೀವಿ, ಡೈಲಿ ಓಡ್ಸೋಕ್ಕೆ ತಗೊಳ್ತೀವಿ ಹಾಗೂ ಬೇರೆ ರೀತಿಯಲ್ಲಿ ನಾವು ಅದನ್ನ ಉಪಯೋಗಿಸ್ತೀವಿ. ಬಟ್ ಇದೊಂದು ಜಾವಾ ಬೈಕನ್ನು ಯಾರು ತಗೊಳ್ತಾರೆ ಅಂದರೆ ಅವ್ರಿಗೆ ಆ ಡ್ರೀಮ್ ಬೈಕ್ ಇರ್ತದೆ. ಸೊ ಜಾವಾ ಎಸ್ಡಿ ಬಗ್ಗೆ ನಾನು ಹೆಚ್ಚು ಏನು ಹೇಳಕ್ಕೆ ಅಷ್ಟು ಸ್ಟೋರೀಸ್ಗಳಿಲ್ಲ. ಬಟ್ ನಮ್ಮ ತಂದೆ, ನಮ್ಮ ತಾತಂದಿರು ಹಲವಾರು ನಿಮ್ಮೊಟ್ಟಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರು